ಯಾಕಿನ್ನು ಅಲ್ಲೇ ನಿಂತಿದ್ಯಾ? ಒಳಗೆ ಬಾ. ಓಹೋ, ನಿನಗೆ ಅಕ್ಕಿ ತುಂಬಿದ ಸೇನ ಇಡಬೇಕಾ? ಅದನ್ನ ಒದ್ದೆ ನೀನು ಒಳಗೆ ಬರದಾ? ಅಕ್ಕ, ಯಾಕೋ ಒಂತರ. ಯಾಕೆ ಒಂತರ? ನಿಂಗೆ ಹೆಂಗೆ ಹೇಳಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ಇದು ನಿನ್ನ ಹೊಸ ಮನೆ ಅಲ್ವಾ? ಅದಕ್ಕೆ ನಿನಗೆ ಆಗ ಅನ್ಸ್ತಿದೆ. ಬಾ ಒಳಗೆ. ಬಲಗಾಲಿಟ್ಟು ಒಳಗೆ ಬಾರಮ್ಮ. ಬಲಗಾಲು ಒಳಗಿಟ್ಟು ಬಾರಮ್ಮ ದೇವತೆ, ನಗು ನಗುತಾ ಬಾರೆ ವಾಸಂತೆ, ಮುದ್ದು ಹೂವಂತೆ ಒಕ್ಕೋ ಹಾಲಂತೆ. ಅವಳು ಬಲ್ಗಾಲಿಟ್ಟು ಒಳಗಡೆ ಬಂದ ತಕ್ಷಣ ನೀನ್ ಹಾಗೆ ಬಂದ್ಬಿಡೋದಾ? ಅಕ್ಕ ಏನ್ ಹೇಳಿದ್ರು ನಾನು ಹಾಗೆ ಮಾಡ್ತೀನಿ. ಅವಳು ಬಾವಿಗೆ ಹಾರು ಅಂತಾಳೆ, ಹಾರ್ತೀಯಾ? ಅಕ್ಕ ಹೇಳಿದ್ರೆ ನಾನು ಅದನ್ನು ಮಾಡ್ತೀನಿ. ನಂಗ್ ಗೊತ್ತು ಅಕ್ಕ ನಂಗೆ ಯಾವತ್ತು ಕೆಟ್ಟದ್ ಬಯಸಲ್ಲ ಅಂತ. ನಂಗೆ ಈಗ ಅರ್ಥ ಆಗ್ತಿದೆ ಕಲ್ಪನಕ್ಕ ನಿನ್ನ ಕಂಡ್ರೆ ಯಾಕೆ ಆಗಲ್ಲ ಅಂತ. ಯಾಕೆ ಗೊತ್ತಾ? ನಿನ್ನ ಕಂಡ್ರೆ ಅವಳಿಗೆ ಹೊಟ್ಟೆ ಕಿಚ್ಚು. ಬಾ. ಗುಂಬೆ, ಕೈ ಹೇಗಿದೆ? ನೋವು ಇನ್ನೂ ನೋತಾ ಇದೆಯಾ? ಇಲ್ಲ ಅಜ್ಜಿ, ಇವಾಗೇನು ನೋವಿಲ್ಲ. ಗುಂಬೆ, ಇವಳು ಯಾರು ಗೊತ್ತಾಗ್ಲಿಲ್ವಲ್ಲ? ತಾತ, ಇವಳು ನನ್ನ ಕ್ಲೋಸ್ ಫ್ರೆಂಡ್. ನಾನು ಆಗ ಚಿನ್ನು ಅಂತ ಹೇಳ್ತೀನಲ್ಲ, ಇವಳೇ ಚಿನ್ನು. ಚಿನ್ನು ಅಂದ್ರೆ ನೀನೇನಾ? ಕೈಲಾಸ್ ನಿನ್ನ ಬಗ್ಗೆ ತುಂಬಾ ಹೇಳಿದಾರಮ್ಮ. ಒಳ್ಳೇದಾಗ್ಲಮ್ಮ, ನಿನ್ನ ನೋಡ್ಬೇಕು ಅಂತ ತುಂಬಾ ದಿನದಿಂದ ಆಸೆ ಇತ್ತು, ಇವತ್ತು ನೋಡಿದಾಗಾಯ್ತು. ತಾತ, ಚಿನ್ನು ಇನ್ಮೇಲೆ ನನ್ ಜೊತೆನೆ ಇರ್ತಾಳೆ, ಅತ್ತೆನ ಅವಳೇ ನೋಡ್ಕೋತಾಳೆ. ನನಗಿರೋದು ಎರಡೇ ಕೆಲ್ಸ, ಟಿವಿ ನೋಡೋದು, ತಿನ್ನೋದು ಅಷ್ಟೇ. ಗೊಂಬೆ, ಎಕ್ಸಾಮ್ ಹತ್ರ ಬರ್ತಿದೆ, ನೀನ್ ಬರೀ ಟಿವಿ ನೋಡ್ತಾ ಕೂತ್ಕೊಂಡ್ರೆ ಎಕ್ಸಾಮ್ ಬರೆಯೋರು ಯಾರು? ಓದ್ಯ ಪಿಚಾಚಿ ಅಂದ್ರೆ ಬಂದ್ಯ ಗವಾಕ್ಷಿ ಅಂದಂಗ ಆಯ್ತು. ನಮ್ಮನೆ ಹೋದ್ರೆ ನಮ್ಮಮ್ಮನ ಕಾಟ, ಇಲ್ಲಿಗೆ ಬಂದ್ರೆ ನಿನ್ ಕಾಟ. ಅಕ್ಕ ತಂಗಿರು ಸರಿಯಾಗಿದ್ದೀರಾ. ಆಯ್ತು ಬಿಡು, ಓದ್ತೀನಿ. ಗೊಂಬೆ, ಚಿನ್ನನ ಕರ್ಕೊಂಡು ಹೋಗಿ ಮನೆ ಎಲ್ಲ ತೋರ್ಸಮ್ಮ. ಸರಿ ತಾತ, ಮೊದ್ಲು ಚಿನ್ನನ ಅತ್ತೆಗೆ ಪರಿಚಯ ಮಾಡಿಸ್ತೀನಿ. ಸರಿ ಸರಿ ಸರಿ. ಅತ್ತೆ, ಬಾರಮ್ಮ ಲಕ್ಷ್ಮೀ, ಬಾರಮ್ಮ ಲಕ್ಷ್ಮೀ, ಬಾರಮ್ಮ ಬಾರಮ್ಮ ಲಕ್ಷ್ಮೀ, ಬಾರಮ್ಮ ಲಕ್ಷ್ಮೀ, ಬಾರಮ್ಮ ಬಾರಮ್ಮ ಲಕ್ಷ್ಮೀ, ಬಾರಮ್ಮ. ಅಮ್ಮ ನೀವಾ? ನೀನು ನೀನಾ? ಅಮ್ಮ ಹೇಗಿದ್ದೀರಿ? ಹುಷಾರಾಗಿದ್ದೀರಾ? ಹುಷಾರಾಗಿದ್ದೀನಿ. ನಿನ್ನ ನೋಡ್ಬೇಕು ಅಂತ ತುಂಬಾ ತುಂಬಾನೇ ಅನ್ಕೋತಾ ಇದ್ದೆ. ಅಮ್ಮ ನೀವು ಹುಷಾರಾಗ್ಲಿ ಅಂತ ದಿನಾಗ್ಲೂ ಆ ದೇವತ ಬೇಡ್ಕೊಳ್ತಾ ಇದ್ದೆ. ನಿನ್ನ ಉಪಕಾರನ ನಾನು ಈ ಜೀವಮಾನದಲ್ಲಿ ಮರೆಯೋದಿಲ್ಲ. ಎರಡೆರಡು ಸಲ ನನ್ನ ಜೀವ ಉಳಿಸಿದ ಹುಡುಗಿನ ಬಾಯಿ ತುಂಬ ಎರಡು ಮಾತಾಡಬೇಕು ಅಂತ ಅನ್ನಿಸ್ತಾನೆ ಇತ್ತು. ಸದ್ಯ ಬಂದಿಯಲ್ಲ. ಅದು ಸರಿ, ನೀನು ನನ್ನ ಮನೇಲಿ ಹೇಗೆ ನಂಬಕ್ಕೆ ಆಗ್ತಾ ಇಲ್ಲ? ವಿಧಿ ಅಮ್ಮ, ವಿಧಿ ನನ್ನನ್ನೆಲ್ಲೆಲ್ಲಿ ಕರ್ಕೊಂಡೋಗುತ್ತೋ ಅಲ್ಲೆಲ್ಲ ಹೋಗ್ಬೇಕಾಗತ್ತಲ್ವಾ? ಹಲೋ ಹಲೋ ಹಲೋ, ಒಂದು ನಿಮಿಷ ನೀವಿಬ್ರು ಸುಮ್ಮನೆ ಇರ್ತೀರಾ? ಮೊದಲು ನನ್ನ ಪ್ರಶ್ನೆಗೆ ಉತ್ತರ ಕೊಡು. ಅತ್ತೆ ನಿನಗೆಲ್ಲಿ ಪರಿಚಯ ಆದ್ರು? ಇವ್ರು ನಿನ್ನ ಅತ್ತೆನಾ? ಅಂದ್ರೆ ನಿನ್ ರಾಜ್ಕುಮಾರ್ ಅವರ ಅಮ್ಮ ಇವರೇನಾ? ಚಿನ್ನು, ನನ್ನ ಕೈಲಂತೂ ನಂಬೋದಕ್ಕೆ ಆಗ್ತಿಲ್ಲ. ಅತ್ತೆ ನಿಂಗೆಲ್ಲಿ ಪರಿಚಯ ಆದ್ರು? ಅಮ್ಮ ಒಂದ್ಸಲ ನಮ್ಮ ಊರ್ನಾಗಿರೋ ದೇವಸ್ಥಾನಕ್ ಬಂದಿದ್ರು, ಅಲ್ಲಿ ಇದ್ದಕ್ಕಿದ್ದಂಗೆ ಹುಷಾರ್ ತಪ್ಪೋದ್ರು. ನಾನೇ ಓಡೋಗಿ ಕಾರಿಂದ ಔಷಧಿ ತಂದ್ಕೊಟ್ಟೆ. ಅಷ್ಟೇ ಅಲ್ಲ, ಈ ಸಲನೂ ನನ್ನನ್ನು ಆಸ್ಪತ್ರೆಗೆ ಸೇರಿಸಿದ್ದು ಇವಳೆ, ಎರಡು ಸಲನೂ ನನ್ನ ಜೀವ ಉಳಿಸಿದ್ದು ಇವಳೆ. ಅದು ಸರಿ,
ಇವಾಗ ನೀನು ಎಲ್ಲಿದ್ದೀಯಾ ಮಗಳೆ? ಅತ್ತೆ ಇಷ್ಟು ದಿನ ನನ್ನ ಜೊತೆನೆ ಇದ್ದು ಇವಾಗ ಇಲ್ಲಿಗೆ ನಾನು ಕರ್ಕೊಂಡು ಬಂದಿದ್ದೀನಿ. ಇನ್ಮೇಲೆ ನಿಮ್ಮನ್ನ ಇವಳೇ ನೋಡ್ಕೊತಾಳೆ. ಅತ್ತೆ ಚಿನ್ನು ಎಷ್ಟು ಚೆನ್ನಾಗಿ ಅಡುಗೆ ಮಾಡ್ತಾಳೆ ಗೊತ್ತಾ? ಬರೀ ಬಾಯಿಂದ ಹೇಳಿದ್ರೆ ಪ್ರಯೋಜನ ಇಲ್ಲ, ನೀವು ಅದ್ರ ರುಚಿ ನೋಡಬೇಕು. ಲಕ್ಷ್ಮಿ, ನೀನು ನಮ್ಮ ಮನೆ ಸೊಸೆ ಜೀವ ಉಳಿಸಿ ನಮ್ಮ ಕುಟುಂಬದ ಮೇಲೆ ಎಂಥ ಉಪಕಾರ ಮಾಡಿದೆ ಅಂದ್ರೆ ಅದನ್ನ ಹೇಳೋಕೆ ಅಸಾಧ್ಯಮ್ಮ. ಈ ನಿನ್ನ ಉಪಕಾರಕ್ಕೆ ನಾವು ಬೆಲೆ ಕಟ್ಟೋಕೂ ಆಗಲ್ಲ, ಆ ಋಣನ ನಮಗೆ ತೀರ್ಸೋಕೂ ಆಗಲ್ಲ. ತಾತ, ಅದು ತುಂಬಾ ದೊಡ್ಡ ಮಾತು. ನನಗೆ ನಿಮ್ಮ ಆಶೀರ್ವಾದ ಇದ್ರೆ ಅಷ್ಟೇ ಸಾಕು. ಲಕ್ಷ್ಮಿ, ಇವತ್ತಿಂದ ಈ ಮನೆ ಸದಸ್ಯರಲ್ಲಿ ನೀನು ಒಬ್ಬಳು. ನಿನಗೇನೇ ಬೇಕಾದರೂ ಸಂಕೋಚ ಪಡ್ಕೋಬೇಡ, ನನ್ನನ್ನು ಕೇಳು. ಲಕ್ಷ್ಮಿ, ನನ್ನ ಅತ್ತೆ ಜೀವ ಉಳಿಸಿದ ನೀನು ಈ ಮನೆಯಲ್ಲಿ ಮಹಾರಾಣಿ ಥರ ಇರಬೇಕು. ಅತ್ತೆ, ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ? ಚಿನ್ನು ನಿಮ್ಮನ್ನು ಭೇಟಿಯಾಗಿದ್ದು, ಚಿನ್ನು ನನ್ನನ್ನು ಭೇಟಿಯಾಗಿದ್ದು, ಕೊನೆಗೆ ನಾವು ಮೂರು ಜನ ಇಲ್ಲಿ ಭೇಟಿ ಮಾಡ್ತಿರೋದು. ಜಸ್ಟ್ ಕಾಂಟ್ ಬಿಲೀವ್ ದಿಸ್. ಯಾರು ಎಲ್ಲಿ ಯಾವಾಗ ಯಾರನ್ನ ಭೇಟಿ ಮಾಡ್ತಾರೆ ಅನ್ನೋದೆಲ್ಲ ದೈವ ಸಂಕಲ್ಪ ಶ್ರುತಿ. ಈಗ ತಾನೇ ಲಕ್ಷ್ಮಿ ಹೇಳಿದ್ಲಲ್ಲ. ಅಕಸ್ಮಾತ್ ಕಾಲ್ಜಾರಿ ನೀರಿಗೆ ಬಿದ್ರೆ ಗಂಗಾ ಮಾತೆ ಮೂರ್ ಸಲ ದಡಕ್ಕೆ ತಳ್ತಾಳಂತೆ. ಅದೇ ರೀತಿ ಜೀವನದಲ್ಲಿ ಎರಡ್ ಸಲ ಸಿಕ್ಕದವಳು ಮೂರನೇ ಸಲ ಸಿಕ್ಕದೆ ಇರ್ತಾಳ. ಬಾ, ನಿನ್ಗೊಬ್ರು ಇಂಪಾರ್ಟೆಂಟ್ ವ್ಯಕ್ತಿನ ಪರಿಚಯ ಮಾಡಿಸ್ತೀನಿ. ಏನಷ್ಟು ಯೋಚಿಸ್ತಿದ್ಯಾ? ಬಾ. ಕತೆಯು ನನಗಾಗಿ ಬಂದವೆತೆಯು ಕೊನೆಗೇನು ಅರಿಯಲಾರ. ಅಮ್ಮ, ನನಗೆ ಕೋಪ ಬರಿಸ್ಬೇಕು ಅಂತಾನೆ ನೀವು ಈ ಥರ ಕೆಲಸ ಮಾಡ್ತಾ ಇದ್ದೀರಾ? ನೀವು ಯಾಕೆ ಅಡುಗೆ ಮನೆಯವರೆಗೂ ಬಂದ್ರೆ? ಜಾಸ್ತಿ ಓಡಾಡಿ ಆಯಾಸ ಮಾಡ್ಕೋಬಾರ್ದು ಅಂತ ಹೇಳಿಲ್ವಾ? ನೋಡಿ, ನೀವು ಹಿಂಗೆ ಮಾಡ್ತಾ ಇದ್ರೆ ಚಂದನಕ್ಕೆ ಫೋನ್ ಮಾಡ್ಬಿಡ್ತೀನಿ ಅಷ್ಟೇ. ನಿಮ್ಗಿನ್ನ ಚಿಕ್ಕ ಮಕ್ಕಳು ಎಷ್ಟೋ ವಾಸಿ, ಒಂದ್ಸರಿ ಹೇಳಿದ್ರೆ ತಿಳ್ಕೊಂತವೆ. ನಿನ್ನ ಬೈಗಳದ ಭಾಷಣ ನಿಲ್ಲಿಸು ಮರೆಯ. ನೀನು ನನ್ನ ರಕ್ಷಣೆಗೆ ಇರುವವರೆಗೂ ನನಗೇನೂ ಆಗೋದಿಲ್ಲ. ಕಡೆಗೂ ನೀನು ಹೇಳಿದ್ದೆ ನಿಜ ಆಗೋಯ್ತು ರಾಮು. ನಿಜ ಆಗೋಯ್ತಾ? ಅಂಥದ್ದೇನಾಯ್ತಮ್ಮ? ಅದೇ ನೀನು ಹೇಳಿದ್ಯಲ್ಲ, ಯಾರಾದರೂ ಎರಡು ಸಲ ಜೀವನದಲ್ಲಿ ಸಿಕ್ಕಿದ್ರೆ ಮೂರನೇ ಸಲ ಸಿಕ್ಕೇ ಸಿಗ್ತಾರೆ ಅಂತ. ನಾನು ಏನೋ ಹೇಳ್ತಿರ್ತೀನಿ, ಆದರೆ ಅದನ್ನು ನೀವು ಕೇಳಲ್ವಲ್ಲ. ಇನ್ಮೇಲಿಂದ ಕೇಳ್ತೀನಿ. ಇನ್ಮೇಲಿಂದ ಕೇಳ್ತೀನಿ? ಇಷ್ಟು ಬೇಗ ಪರಿವರ್ತನೆ, ಅದು ಏಕೆ ಸಾಧ್ಯ? ಲಕ್ಷ್ಮಿ, ಲಕ್ಷ್ಮಿ, ಅರೆ ನನಗೆ ನಂಬೋಕೆ ಆಗ್ತಾ ಇಲ್ಲ. ಚೆನ್ನಾಗಿದ್ದೀರಾ? ಚೆನ್ನಾಗಿದ್ದೀನಿ. ಅಮ್ಮ, ಇವರೇ ನಿಮ್ಮನ್ನ ಕಪ್ ಈ ವಿಷಯ ಮನೇಲಿ ಎಲ್ಲರಿಗೂ ಗೊತ್ತು. ಅಮ್ಮ, ನಾನು ಹೇಳಿಲ್ವಾ ನನ್ನ ಮಾತು ಸತ್ಯ ಆಗೋಯ್ತು? ಹೌದು, ನೀವೇ ನೀ ಮನೇಲಿ. ಅಮ್ಮ ತಾಯಿ, ನೀನು ಶುರು ಹಚ್ಕೋಬೇಡ. ರಾಮು, ಇವಳು ನನ್ನ ತಂಗಿ ಚಿನ್ನು. ಈಗ ನನಗೆ ನನ್ನ ತಂಗಿಗೆ ಸ್ಟ್ರಾಂಗ್ ಕಾಫಿ ಮಾಡಿಕೊಡಿ. ಓಕೆ ಓಕೆ, ಸ್ಟ್ರಾಂಗ್ ಕಾಫಿ ಮಾಡಿಕೊಡ್ತೀನಿ. ಅದಕ್ಕಿಂತ ಮುಂಚೆ ನಾನು ಹೇಳೋ ಕೆಲಸ ಮಾಡ್ತೀರಾ? ಮೊದಲು ಸ್ಟ್ರಾಂಗ್ ಕಾಫಿ ಮಾಡಿಕೊಡಿ, ಆಮೇಲೆ ಯೋಚನೆ ಮಾಡ್ತೀನಿ ಮಾಡಬೇಕೋ ಮಾಡಬಾರ್ದು ಅಂತ. ಓಕೆ, ಮಾಡಿಕೊಡ್ತೀನಿ. ದಯವಿಟ್ಟು ನಿಮ್ಮ ಅತ್ತೆನ ಕರ್ಕೊಂಡೋಗಿ ಅವ್ರ ರೂಮಲ್ಲಿ ಕೂಡಕ್ಕೆ ಬರ್ತೀರಾ? ಕರೆಕ್ಟ್. ರಾಮು, ನಾನೊಂದು 10 ನಿಮಿಷ ಸಂತೋಷವಾಗಿದ್ರೆ ನಿಂಗೆ ಸಹಿಸಲ್ಲ ಅಲ್ಲ? ನಾನು ಹೋಗಲ್ಲ. ಓಕೆ, ನಾನು ಕಾಫಿ ಮಾಡಲ್ಲ. ರಾಮು, ಅಯ್ಯಯ್ಯಪ್ಪ, ಓಕೆ ಮಾಡ್ತೀನಪ್ಪ, ಆದ್ರೆ ನಿಮ್ಗಲ್ಲ, ಓನ್ಲಿ ಗೆಸ್ಟ್ ಮಾತ್ರ. ಏ ಸಿಟ್ಟಲ್ಲಿ ಡಿಕಾಕ್ಷನ್ ಏನೇನು ಹಾಕ್ಬಿಟ್ಟಿಯಾ? ನಾನು ಬರ್ತೀನಿ ತಾಳು. ಈ ಸ್ಪ್ರೇನ್ ಯಾಕೆ ಇಲ್ಲಿಟ್ಟಿದ್ದಾರೆ? ಅವಳು ಏನಾದರೂ ಇದನ್ನ ಉಪಯೋಗಿಸ್ಲಿಲ್ಲ ಅಂದರೆ ಅವಳು ಸಾಯೋದಿಲ್ಲ, ಮತ್ತೆ ನನ್ನ ಪ್ಲಾನ್ ಫೇಲ್ ಆಗ್ಬಿಡುತ್ತೆ. ಓ ಗಾಡ್. ಅಮ್ಮ, ಉಪ್ಪಿಟ್ಟಿಗೆ ಉಪ್ಪು ಸಖತ್ತಾಗಿತ್ತು. ಬರೀ ತರಲೆ ನೀನು ರಾಮ. ಅಮ್ಮ, ಈ ಹೊಸ ನೀರು ಬಂದಿದ ತಕ್ಷಣ ಹಳೆ ನೀರು ಕೊಚ್ಕೊಂಡೋಯ್ತು ಅಂದಂಗೆ
ಲಕ್ಷ್ಮಮ್ಮ ಬಂದಿದ ತಕ್ಷಣ ನನ್ನ ಮನೆಯಿಂದ ಗೆಟ್ಟಿನ್ ಮಾಡಲ್ಲ ತಾನೆ? ಖಂಡಿತ ಇಲ್ಲ ರಾಮು, ನೀನು ನಮ್ಮನೆ ದೃಷ್ಟಿ ಪರಿಹಾರದ ಗೊಂಬೆ. ದೃಷ್ಟಿ ಪರಿಹಾರದ ಗೊಂಬೆ ಹಂಗಂದ್ರೆ ಅದೇ ಹೊಸ ಮನೆಗಳ ಮುಂದೆ ಪ್ರೇತಾತ್ಮತರ ನೇತಾಕಿರ್ತಾರಲ್ಲ ಅದ? ಅದೇ ಅಮ್ಮ. ಸುಮ್ಮನೆ ರಾಮ, ಅದು ನನಗಿನ ಚೆನ್ನಾಗಿರುತ್ತೆ. ಅಮ್ಮ ಔಷಧಿಯಲ್ಲಿ ಇಲ್ಲ ಎಲ್ಲೋ ಇಟ್ಟಿದ್ದೀನಿ ರಾಮು. ಯಾವಾಗಲೂ ನಿಮ್ಮ ಹತ್ರನೇ ಇರಬೇಕು ಅಂತ ಹೇಳಲ್ವಾ? ಒಡ್ದೋಯ್ತು, ಈಗೇನ್ ಮಾಡೋದು? ಪರವಾಗಿಲ್ಲ ಮಗಳೇ, ಮೇಲ್ ನನ್ನ ಹತ್ರ ಇನ್ನೂ ಎರಡಿದೆ. ಅಣ್ಣ ಪರ್ಕೆ ಇಲ್ಲದ ಹೇಳು, ನಾನು ಇದನ್ನ ಎತ್ತಾಕ್ಬಿಡ್ತೀನಿ. ನಾನು ಎತ್ತಾಕ್ತೀನಿ, ನೀವು ಅಮ್ಮನ ಕರ್ಕೊಂಡು ರೂಮ್ ಗೋಡಿ. ನೀವಿನ ಹೊರಡಿ ಮಕ್ಕಳೇ, ನಾನು ಔಷಧಿ ತಗೊಂಡು ರೆಸ್ಟ್ ತಗೋತೀನಿ. ಚಿನ್ನು ನೋಡು, ಇದು ನಿನ್ನ ಇಷ್ಟವಾದ ಜಾಗ, ದೇವ್ರ ಮನೆ. ಸರಿ ಹೋಯ್ತು ಬಾ, ನಿನಗೆ ಚಿಕ್ಕಿ ರೂಮ್ ತೋರಿಸ್ತೀನಿ. ನೀವಿನ್ನೂ ಬರೋದು ಎಷ್ಟು ದಿನ ಆಗತ್ತೆ? ನಂಗಿಲ್ಲಿ ಒಬ್ಳಿಗೆ ತುಂಬ ಬೇಜಾರಾಗ್ತಿದೆ. ಯಾವಾಗ ಬರ್ತೀರಾ ಅಂತ ಹೇಳಿ, ನಿಮ್ಮ ಕೆಲಸ ಇನ್ನೂ ಮುಗ್ದಿಲ್ವಾ? ನೋಡಿ, ನೀವು ನನಗೆ ಸರ್ಪ್ರೈಸ್ ಎಲ್ಲ ಏನು ಕೊಡೋದು ಬೇಕಾಗಿಲ್ಲ. ಸರಿಯಾಗಿ ಹೇಳಿ ಯಾವಾಗ ಬರ್ತೀರಾ ಅಂತ. ರಂಜಿತ್, ಡೆಲ್ಲಿಲಿ ತುಂಬ ಚಳಿ ಇದೆಯಂತ ಹೌದಾ? ಅದಕ್ಕೆ ಹೇಳಿದ್ದು ನಿಮಗೆ, ನನ್ನನ್ನು ಜೊತೆಲಿ ಕರ್ಕೊಂಡು ಹೋಗಿ ಅಂತ. ಈಗ ಅನುಭವಿಸಿ. ರಂಜಿತ್, ಕನ್ನಡ್ ಪ್ಲೇಸ್ಗೆ ಹೋಗಿ ಸ್ವೆಟರ್ ತಗೊಳ್ಳಿ ಆಯ್ತಾ? ಬೇಗ ಬನ್ನಿ ಆಯ್ತಾ? ಬೇಗ ಅಂದ್ರೆ ಬೇಗ. ಬೇಗ ಬನ್ನಿ ಆಯ್ತಾ? ಬೇಗ ಅಂದ್ರೆ ಬೇಗ. ಗೊಂಬೆ ಗಂಡ ಹೆಂಡತಿ ಮಾತಾಡ್ಬೇಕಾದ್ರೆ ಹಾಗೆಲ್ಲ ಕದ್ ಕೇಳಿಸ್ಕೋಬಾರ್ದು ಗೊತ್ತಾ? ನಾನ್ ಕೇಳಿಸ್ಕೊಂಡಿಲ್ಲಪ್ಪ, ಅದಾಗ ಅದೇ ಕೇಳಿಸ್ತು ಅಲ್ವಾ ಚಿನ್ನು? ಹ್ಮ್ ಚಿಕ್ಕಿ, ಡೆಲ್ಲಿನಲ್ಲಿ ತುಂಬಾ ಚಳಿ ಅಂತೆ. ಹೌದಾ? ಗೊಂಬೆ ಇನ್ನೊಂದ್ ಮಾತಾಡಿದ್ರು ಕೊಂದಾಕ್ಬಿಡ್ತೀನಿ. ಸ್ವೆಟರ್ ತಗೊಂಬರಕ್ ಹೇಳಿ ಚಿಕ್ಕಿ. ಗೊಂಬೆ ತೂ ಹೋಗ್ರೆ. ಈ ಶನಿ ಎಲ್ಲಿಂದ ಬಂದ್ಲಪ್ಪ? ನನ್ ಪ್ಲಾನ್ ಎಲ್ಲ ಬುಡ್ಮೇಲ್ ಮಾಡ್ಬಿಟ್ಲಲ್ಲ. ಹಾಳದವಳು, ಎಲ್ಲ ಹಾಳು ಮಾಡ್ಬಿಟ್ಲು. ಈಗ ನನಗೆ ಏನಾದ್ರೂ ಮಾಡ್ಬೇಕಲ್ಲ. ಕುಮದತ್ತೆ, ಏನ್ ಕುಮದತ್ತೆ ನೀವು ಈ ಕೆಲಸ ನೀವ್ಯಾಕೆ ಮಾಡಕ್ ಹೋಗ್ತೀರಾ? ನಾನಿಲ್ವಾ, ನಾನ್ ಮಾಡ್ತೀನಿ ಬಿಡಿ. ರಾಮು, ನನಗೆ ತುಂಬಾ ತಲೆ ನೋವ್ತಾ ಇದೆ, ಒಂದ್ ಕಪ್ ಕಾಫಿ ಮಾಡ್ಕೊಂಡ್ ಬಾ ಹೋಗು. ಸರಿ, ಇದನ್ನ ಕ್ಲೀನ್ ಮಾಡಿ ಆಮೇಲೆ ಕಾಫಿ ತಗೊಂಡ್ಬರ್ತೀನಿ. ಏ ರಾಮು, ನನಗ್ ತಲೆ ನೋವ್ತಾ ಇದೆ, ಕಾಫಿ ಬೇಕು ಅಂತ ಹೇಳಿದ್ರೆ ಆಮೇಲೆ ಮಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ತೀಯಾ? ಈಗ್ಲೇ ಹೋಗು. ಏನ್ ಕುಮದತ್ತೆ ನೀವು, ನಾನೇನಾದ್ರೂ ಕೆಲಸ ಮಾಡುವಾಗ ನೀವು ಇನ್ನೊಂದೇನೋ ಕೆಲಸ ಹೇಳ್ತೀರಾ? ಏ ರಾಮು, ನನಗೆ ಎದುರು ಉತ್ತರ ಮಾತಾಡ್ತೀಯ? ನೀನು ಈ ಮನೆ ಕೆಲಸದವನು. ನಾವ್ ಹೇಳಿದ ಕೆಲಸನ ನೀನ್ ಮಾಡ್ಬೇಕೆ ಹೊರತು ನಿನಗೆ ಇಷ್ಟ ಬಂದಿದ್ದ ಕೆಲಸನ ಮಾಡೋ ಹಾಗಲ್ಲ. ಹೋಗ್ ಮೊದಲು ಕಾಫಿ ಮಾಡ್ಕೊಂಡ್ ಬಾ. ಸರಿ.
ಹೌದಾ? ಏನ್ ಮಾಡ್ತಾ ಇದೀಯಾ? ಇದೇನಿದ್ ನಿನ್ ಕೈಯಲ್ಲ ನೀಲಿ ನೀಲಿ ಆಗಿದೆ. ಬಿಸಾಕು, ಮೊದಲದನ್ನ ಬಿಸಾಕು. ಹೋಗಿ ನೀಟ ಕೈ ತೊಳ್ಕೊ ಫಸ್ಟ್ ಹೋಗು. ಕುಮುದ ಯಾಕೆ ಇತ್ತೀಚೆಗೆ ಒಂಥರ ಆಡ್ತಾ ಇದ್ದಾಳೆ? ಅವಳು ವರ್ತನೆನೇ ಅರ್ಥ ಆಗ್ತಾ ಇಲ್ವಲ್ಲ. ಮೆಡಿಸಿನ್ ಸಿಲಿಂಡರ್ ಬಣ್ಣ ನೀಲಿ ಅಲ್ವಲ್ಲ? ಕುಮುದ ಕೈ ನೀಲಿ ಆಗಿತ್ತು. ಅವಳು ಏನ್ ಮಾಡ್ತಾ ಇದ್ಲು? ಕುಮುದ ಏನ್ ಮಾಡ್ತಾ ಇದೀಯ ಇಲ್ಲಿ? ಏನ್ ಬೇಕಿತ್ತು? ಕರೆಕ್ಟ್, ನಾನು ನನ್ನ ಮೊಬೈಲ್ನ ಹುಡುಕ್ತಿದ್ದೆ. ಶ್ರುತಿ ಇಲ್ಲಿ ತಗೊಂಡ್ ಬಂದ್ಲೇನೋ ಅಂತ ಬಂದೆ ಅದ್ಗೆ. ಅಂದ್ರೆ ನನಗ್ ನಂಬೋಕೆ ಆಗ್ತಾ ಇಲ್ಲ. ಕುಮುದ ನೀನ? ಯಾವ ಮನೆಯಲ್ಲಿ ಹೆಣ್ಮಕ್ಳು ಬೆಳಗಾಗಿದ್ದು ದೇವ್ರ ಪೂಜೆ ಮಾಡ್ತಾರೋ ಆ ಮನೆಯಲ್ಲಿ ಸಂತೋಷ ಸದಾ ನೆಲೆಸಿರುತ್ತೆ. ನಿನ್ನ ಸೊಸಿಯಾಗಿ ಪಡೆದ ಮನೆ ಪುಣ್ಯ ಮಾಡಿತ್ತಮ್ಮ. ಅಂತೂ ನನ್ನ ಜೀವನ ಸಾರ್ಥಕ ಆಯ್ತು. ದೇವ್ರ ಮನೆಯಲ್ಲಿ ಲಕ್ಷ್ಮೀ ಪಾರ್ವತಿನ ಇಬ್ಬರನ್ನು ಪ್ರತ್ಯಕ್ಷವಾಗಿ ಕಂಡಂಗೆ ಆಯ್ತಪ್ಪ. ಪ್ರಸಾದ ತಗೊಳ್ಳಿ. ಕೊಡಮ್ಮ, ನಿಂಗೆ ದೇವ್ರು ಒಳ್ಳೇದು ಮಾಡಲಿ. ಅಮ್ಮ, ಮನೆಯವ್ರಿಗೆಲ್ಲ ಪ್ರಸಾದ ಕೊಟ್ಟು ಬರ್ತೇನೆ. ಲಕ್ಷ್ಮಮ್ಮ ನಿಮ್ಗೆ ತುಂಬಾ ಇಷ್ಟ ಆಗಿರ್ಬೇಕಲ್ವಾ? ಎರಡು ಸಲ ಪುನರ್ಜನ್ಮ ಕೊಟ್ಟ ದೇವತೆ ಅವಳು, ಯಾರಿಗೆ ಇಷ್ಟ ಆಗಲ್ಲ ರಾಮ? ನನಗಂತೂ ಲಕ್ಷ್ಮಮ್ಮ ಈ ಮನೆಗೆ ಬಂದಿರೋದು ಸಿಕ್ಕಾಪಟ್ಟೆ ಇಷ್ಟ ಆಗೋಗಿದೆ. ನನ್ನನ್ನು ಉಳಿಸೋಕೆ ಅಂತಲೇ ಅವಳು ಈ ಮನೆಗೆ ಬಂದಿದ್ದಾಳೆ ಅನ್ಸುತ್ತೆ ನನಗೆ. ನನಗೂ ಅವಳಿಗೂ ಯಾವುದೋ ಜನ್ಮಾಂತರದ ಸಂಬಂಧ ಇರಬೇಕು. ನಾನು ನಂಬಿದ್ದೇವ್ರೆ ಅವಳನ್ನ ಈ ಮನೆಗೆ ಕಳಿಸಿದಾನೆ. ತಾತ, ಅಜ್ಜಿ, ಪೂಜೆ ಆಯ್ತನಮ್ಮ. ಪ್ರಸಾದ ತಗೊಳ್ಳಿ. ಲಕ್ಷ್ಮಿ, ಒಳ್ಳೇದಾಗಲಮ್ಮ ನಿನಗೆ. ನಮ್ಮ ಪಾರ್ವತಿ ಹುಷಾರು ತಪ್ಪಿದ್ದರಿಂದ ನಮ್ಮನೆ ದೇವರಿಗೆ ಯಾರು ಪೂಜೆನೆ ಮಾಡಲಿಲ್ಲಮ್ಮ. ಬರ್ತೀನಿ. ಆಯ್ತು. ಈ ದರಿದ್ರದೋಳಿ ಮನೆಗೆ ಬಂದು ನನ್ನ ಪ್ಲಾನ್ ಎಲ್ಲ ಹಾಳು ಮಾಡಿಬಿಡ್ಲು. ಇವಳಿಗೆ ಸರಿಯಾಗಿ ಪಾಠ ಕಲಿಸ್ಬೇಕು. ಆರತಿ ತಗೊಳ್ಳಿ. ನಾನು ಲಕ್ಷ್ಮಿ, ಗೊಂಬೆ ಅಕ್ಕ ಇದ್ದಾಳಲ್ಲ ಅವ್ರ ಅತ್ತೆ ನೋಡ್ಕೊಳಕ್ ಬರ್ತಿದ್ದೆ. ಹೌದಾ? ತುಂಬಾ ಸಂತೋಷ. ನೀನು ಈ ಮನೆಗೆ ಯಾವ ಕೆಲಸ ಮಾಡೋಕ್ ಬಂದಿದ್ಯೋ ಅಷ್ಟನ್ನ ಮಾಡಿದ್ರೆ ಸಾಕು, ಬೇರೆ ವಿಷಯಗಳಿಗೆ ತಲೆ ಹಾಕ್ಬೇಡ.